ಇವತ್ತು ಕೂಡ ಅತಿಯಾಗಿ ಸದ್ದನ್ನ ಮಾಡ್ತಿರುವಂತಹ ಸುದ್ದಿಯ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಮುತ್ತುವಳ್ಳಿ ಮಧು ಸ್ವಾಗತ ನಾವು ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ ಪಟೇಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ ಪಟೇಲ್ ಸ್ವಾಗತ ನಿಮಗೆ ನಮಸ್ತೆ ಗುಡಿ ಮಧು ಹಾಗೂ ಚಿದಾನಂದ ಪಟೇಲ್ ಜೊತೆಯಲ್ಲಿ ಚರ್ಚೆಯನ್ನು ಮಾಡುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಅಶ್ಲೀಲ ಪೆನ್ ಡ್ರೈವ್ ಕೇಸ್ ನಲ್ಲಿ ಪ್ರಜ್ವಲ್ ಹಾಗೂ ರೇವಣ್ಣ ಇಬ್ಬರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ ಗನ್ ತೋರಿಸಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರಂತೆ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ವಿರುದ್ಧ ಸಂತ್ರಸ್ತೆಯನ್ನೇ ಕಿಡ್ನಾಪ್ ಮಾಡಿದ ಆರೋಪ ತಂದೆ ಹಾಗೂ ಮಗ ಇಬ್ಬರ ವಿರುದ್ಧ ಕೂಡ ಆರೋಪಗಳ ಮೇಲೆ ಆರೋಪದ ಸುರಿಮಳೆ ಸುರಿತಾ ಇದೆ ಗಳು ಕೂಡ ದಾಖಲಾಗ್ತಾ ಇದ್ದಾವೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಹಾಗೂ ತಂದೆ ರೇವಣ್ಣ ಕೇಸ್ ನಲ್ಲಿ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ಏನೆಲ್ಲ ಹೇಳಿದ್ದಾರೆ ಗಮನಿಸೋಣ ಅಲ್ಲಿಂದ ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದೀವಿ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಬಿಜೆಪಿ ಅವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಒಬ್ಬರಿಂದ ಅವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ ನಾವು ಅದಕ್ಕೆ ಇಲ್ಲ ನಾವು ಅದಕ್ಕೆ ಭಾಗಿಯಾಗಿಲ್ಲ ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಸಮ್ ಕೊಡಿ ಟೈಮ್ ಅಂತ ಹೇಳಿದ್ರು ಟೈಮ್ ಕೊಡೋಕ್ಕಾಗಿಲ್ಲ ಮತ್ತೊಂದು ಪ್ರೊಸೀಜರ್ ಅಲ್ಲಿ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋವನ್ನ ವೈರಲ್ ಮಾಡಿದ್ದು ಬಿಜೆಪಿಯ ದೇವರಾಜೇಗೌಡ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಿದೆ ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ದೇವರಾಜೇಗೌಡ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ವಿಚಾರಣೆ ಬಳಿಕ ದೇವರಾಜೇಗೌಡ ಏನ್ ಹೇಳಿದ್ದಾರೆ ಗಮನಿಸೋಣ ಈ ಕೃತ್ಯದಿಂದ ಪಚಾವ್ ಸಾಧ್ಯ ಇಲ್ಲ ಅದು ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ ಕಾರ್ತಿಕ ಇರ್ಬೋದು ಅವ್ರ ಅಪ್ಪ ಇರ್ಬೋದು ದೇವರಾಗಿರು ನಾವು ಅದು ಹಾಗಾಗಿ ತಪ್ಪಿತ ಯಾರು ಅಂತ ಗೊತ್ತಾಗಿದೆ ಎಸ್ ಐ ಟಿ ತಂಡಕ್ಕೆ ಗೊತ್ತಾಗಿದೆ ಅಲ್ಲಿ ತಪ್ಪಿತ ಕ್ರಮ ಬದ್ವೆ ಕಾನೂನು ನಿಯಮಾನುಸಾರ ಯಾರ್ಯಾರು ಯಾವ ತರ ಬಂಧಿಸ್ಬೇಕಂತ ಬಂಧಿಸ್ತಾರೆ ಅಲ್ಲಿ ಮತ್ತೊಂದು ಕಡೆ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉಪ್ಪು ತಿಂದವರು ನೀರನ್ನ ಕುಡಿಯಲೇಬೇಕು ಅಂತ ಹೇಳಿ ಆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ನೋಡೋದಾದ್ರೆ ಮಧು ಇಲ್ಲಿ ಉಪ್ಪನ್ನ ತಿಂದಂತವರು ನೀರನ್ನ ಕುಡಿಯಲೇಬೇಕು ಅದು ದಿಟ ಹಾಗಿದ್ರೆ ಇಲ್ಲಿ ಉಪ್ಪು ತಿಂದವರು ಯಾರೆಲ್ಲ ಇದ್ದಾರೆ ಇಲ್ಲಿ ಒಂದು ಕಡೆ ಅಶ್ಲೀಲ ವಿಡಿಯೋದ ಆರೋಪಿಯಾಗಿರ್ತಕ್ಕಂಥವು ಅಶ್ಲೀಲ ವಿಡಿಯೋಗಳನ್ನ ಹಂಚಿದಂಥವ್ರು ಯಾರೆಲ್ಲ ಇಲ್ಲಿ ಅಂತ ಎಲ್ಲರೂ ಉಪ್ಪು ತಿಂದಿದ್ದಾರೆ ಉಪ್ಪು ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಉಪ್ಪು ತಿಂದಿರೋದನ್ನ ಹಿಡ್ಕೊಂಡು ಈಗ ಪ್ರೂವ್ ಮಾಡಬೇಕಿತ್ತು ಇಷ್ಟೊತ್ತಿಗೆ ಆದರೆ ಈಗಾಗಲೇ ಅವ್ರು ಎಸ್ಕೇಪ್ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಯಾಕೆ ಮತ್ತು ಹೇಗೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಈಗ ಅದಕ್ಕೋಸ್ಕರ ರಾಜಕೀಯ ದೊಡ್ಡದಾಗಿ ನಡೀತಾ ಇದೆ ಈಗ ಅದಕ್ಕೆ ಏನು ದೇವೇಗೌಡರು ಪ್ರಧಾನಮಂತ್ರಿಗಳನ್ನ ಸಹಾಯ ತಗೊಂಡು ಅವ್ರನ್ನ ಹೊರಗಡೆ ಹಾಕ್ಸಿದ್ರು ಅನ್ನ ಹೊರಗಡೆ ಕಳಿಸಿದ್ರು ರಾಜತಾಂತ್ರಿಕ ಪ ಏನು ಪಾಸ್ಪೋರ್ಟ್ ಎಲ್ಲ ಮುತ್ತಿಗೆ ಹಾಕೊಬೇಕು ಹಂಗೆ ಹಂಗೆ ಅಂತ ಆದ್ರೆ ಈಗಾಗಲೇ ನೆನೆ ವಿದೇಶಾಂಗ ಇಲಾಖೆ ಬಗ್ಗೆ ಕ್ಲಿಯರ್ ಆಗಿ ಅದರ ಮೆಸೇಜನ್ನು ಕೊಟ್ಟಿದೆ ಇದು ನಮ್ಮ ಆಂಡರ್ ಬರಲ್ಲ ಎಂ ಪಿಗೆ ಅದರದ್ದು ಯಾವ್ದಂಥ ಪ್ರಾವಿಷನ್ಸ್ ಇರುತ್ತೆ ಪ್ರಿವಿಲೇಜ್ ಇರುತ್ತೆ ಆ ಪ್ರಕಾರ ಹೋಗಿದ್ರೆ ನಮ್ಮ ಹತ್ರ ಯಾವುದೇ ವೀಸಾ ರಿಕ್ವಿಯೇಷನ್ ಆ ಥರ ಬಂದಿಲ್ಲ ಸೊ ಇದನ್ನು ಅವರು ಅವ್ರ ಕಡೆಯಿಂದ ಕ್ಲಿಯರ್ ಮಾಡಿದ್ರು ಸೊ ಇಲ್ಲಿ ನೆಕ್ಸ್ಟ್ ಹಂತದಲ್ಲಿ ಏನು ತನಿಖೆ ಆಯಾಮಗಳಲ್ಲಿ ಎಸ್ ಐ ಟಿ ಈ ಪಾಸ್ಪೋರ್ಟ್ ರದ್ದತಿ ಮತ್ತೊಂದನ್ನು ಕೋರ್ಟ್ ಮೂಲಕ ಹೋಗಿ ಕೇಳ್ಕೊಬೇಕಿತ್ತು ಅಂತ ಆದರೆ ಅಲ್ಲಿ ಮಧ್ಯ ಪತ್ರ ಬರೀತಾರೆ ಮತ್ತು ಪ್ರಧಾನಮಂತ್ರಿ ಅವರು ಸಹಾಯ ಮಾಡಬೇಕು ಅವ್ರು ಹಿಡ್ಕೊಂಬರ್ಬೇಕು ಅಂತ ಹೇಳ್ತಾರೆ ಸೊ ಎಲ್ಲವೂ ಕೂಡ ಪ್ಯೂರ್ಲಿ ಪಾಲಿಟಿಕ್ಸ್ ಆಗ್ತಾಯಿದೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈಗ ಅಂದರೆ ತಪ್ಪಾಗಿದೆಯಾ ಇಲ್ವಾ ಅನ್ನೋದು ಒಂದು ಭಾಗ ಅದರ ಜೊತೆಗೆ ಯಾರು ವೈರಲ್ ಮಾಡಿದ್ರು ಇದರಲ್ಲಿ ಯಾರು ಮಲೇಷಿಯಾಗ ಕಳಿಸಿದ್ದಾರೆ ಯಾರು ಯಾರನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಹೋಟೆಲ್ ಏಳೆಂಟು ಜನ ಇಟ್ಕೊಂಡು ಯಾರು ಲೆಕ್ಕ ಬರ್ಕೋತಾ ಇದ್ದಾರೆ ಬುಕ್ಕಲ್ಲಿ ಹೀಗೆಲ್ಲ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ ಸೊ ಅವರು ಕೂಡ ಅಟೆನ್ಷನನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಅಂತಿಮವಾಗಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ ಅಥವಾ ರಾಜಕೀಯ ಕೆಸರಿರ ರಚಾಟದಲ್ಲಿ ಮೂಲ ಉದ್ದೇಶ ಅಥವಾ ಮೂಲ ಒಂದು ನ್ಯಾಯ ಯಾರಿಗೆ ಸಿಗಬೇಕಿದೆ ಅವರು ಬರೀ ದಾಳಗಳಾಗಿ ಬಳಕೆ ಆಗ್ತಾರೆ ಆ ಪಗಡೆಗಳಾಗಿ ಬಳಕೆ ಆಗ್ತಾರೆ ಇಂಥದ್ದೊಂದು ಅನುಮಾನ ಹುಟ್ಟಾಕುವಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ನೋಡಿ ಎಲ್ಲವೂ ಕೂಡ ಒಂದು ರೀತಿ ಟ್ರೆಂಡ್ ಅನ್ನೋ ರೀತಿ ಈಗ ನೋಡಿ ಒಂದು ಪ್ರಕರಣ ಬೆಳಕಿಗೆ ಬಂತ ಬರ್ತಿದ್ದಂಗೆ ಅದಕ್ಕೆ ಪೂರಕವಾಗಿ ಈಗ ನೋಡಿ ಕೆ ಆರ್ ನಗರದಲ್ಲಿ ತಮ್ಮ ತಮ್ಮ ತಾಯಿಯನ್ನು ಅವ್ರ ಮನೆ ಕೆಲಸದಲ್ಲಿದ್ದಂಥ ರೇವಣ್ಣ ಅವರ ಮನೆ ಇದ್ದಂಥ ಅವರ ತಾಯಿಯನ್ನು ಏನು ವಯಸ್ಸಾಗಿರುವಂಥ ತಾಯಿಯನ್ನು ಅವ್ರನ್ನ ಗನ್ ಪಾಯಿಂಟಲ್ಲಿ ಇಲ್ಲ ದೌರ್ಜನ್ಯ ಮಾಡಿದರೆ ಅವ್ರನ್ನ ಕಿಡ್ನಾಪ್ ಮಾಡಿದರೆ ಕೈಕಾಲು ಕಟ್ಕೊಂಡು ಕಿಡ್ನಾಪ್ ಮಾಡಿದರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟು ಅದು ಎಫ್ಐಆರ್ ಆಗಿದೆ ಸೊ ಹೀಗೆ ದಿನ ದಿನ ಒಂದೊಂದು ಒಂದೊಂದು ಹೊಸದೊಂದು ಮಗದೊಂದು ಆಯಾಮಗಳು ಅಥವಾ ಮತ್ತೊಂದು ಪ್ರಕರಣಗಳು ಅಥವಾ ಮತ್ತಷ್ಟು ಹೆಸರುಗಳು ತಡಕಾಕೊಳ್ತೀ ಇದೆಯಲ್ಲ ಅದರ ಹಿಂದೆ ಒಂದು ಈ ಪ್ರಕರಣ ಹೊರಬಂದ ನಂತರ ಅಥವಾ ಇಂಥ ಆರೋಪಗಳು ಬಂದ ನಂತರ ನಾವು ಕೂಡ ನಮ್ಮ ನಮಗಾಗಿರುವಂಥ ಅನ್ಯಾಯವನ್ನು ನೋವನ್ನು ಮುಂದಿಟ್ಟು ನ್ಯಾಯ ಪಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಬರೋಣ ಅಥವಾ ಪ್ರಕ್ರಿಯೆ ಕೈ ಹಾಕೋಣ ಅನ್ನುವಂಥ ಒಂದು ಧೈರ್ಯ ಬಂದಿರಬಹುದು ಮೊದಲನೇದಾಗಿ ಅಥವಾ ಎರಡನೇದಾಗಿ ಎಲ್ಲವೂ ಕೂಡ ಎಲ್ಲೋ ಸ್ಟೇಜ್ ಮ್ಯಾನೇಜ್ಮೆಂಟ್ ಆಗ್ತಿದೆಯಾ ಅಂತ ಕೂಡ ನೋಡಬೇಕಾಗುತ್ತೆ ಯಾಕಂದರೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಸಪ್ಲಿಮೆಂಟರಿಯಾಗಿ ಬರ್ತಾ ಇದೆ ಅಂತಂದರೆ ಸೊ ಅದನ್ನು ಯಾರಾದರೂ ಹ್ಯಾಂಡ್ಲರ್ಸ್ ಇದ್ದಾರಾ ಇದಕ್ಕೆ ಪೂರಕವಾಗಿ ಏನಾದರೂ ಮಾಡ್ತಾ ಇದ್ದಾರಾ ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ ಯಾರು ಸಂತ್ರಸ್ತೆಯಾರಿದ್ದಾರೆ ವಿಕ್ಟಿಮ್ ಇದ್ದಾರೆ ಅವರ ಒಂದು ನೋವು ಅವರ ಒಂದು ಕಷ್ಟ ಆಗಿದ್ದಿದ್ದರೆ ಅದು ಅವರಿಗಷ್ಟೇ ಗೊತ್ತು ಸೊ ಇಲ್ಲಿ ಕೂತು ಯಾರು ಏನೇ ಮಾತಾಡಿದ್ರು ಫೈನಲಿ ಅವ್ರಿಗಾಗಿರುವಂಥ ನೋವು ಅನ್ಯಾಯ ಮತ್ತು ಆ ಒಂದು ಆಘಾತಗಳಿದೆಯಲ್ಲ ಅದು ಇರ್ರಿಪೇರೇಬಲ್ ಇರಿಪ್ಲೇಸಬಲ್ ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ಆದರೆ ಆಗ್ತಾ ಇರುವಂಥ ರೀತಿ ಮತ್ತು ಪ್ರಕ್ರಿಯೆ ಅದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅನುಮಾನಗಳ ಜೊತೆ ಅನುಮಾನಗಳು ಕೂಡ ಮೂಡ್ತವೆ ಆದರೆ ಇವರನ್ನು ಹೊರ ಹೋಗ್ಲಿಕ್ಕೆ ಯಾಕೆ ಬಿಟ್ಟಿದ್ದು ಅನ್ನೋವಂಥ ಪ್ರಶ್ನೆ ಕೂಡ ಬರುತ್ತೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಏನಂತ ನೋಡಿ ಸಿದ್ದರಾಮಯ್ಯ ಅವರಿಗೂ ರೇವಣ್ಣ ಅವ್ರಿಗೂ ತುಂಬ ಆತ್ಮೀಯ ಸಂಬಂಧ ಮೊದಲಿಂದ ತುಂಬ ಆತ್ಮೀಯವಾಗಿದ್ದಂಥವ್ರು ಸೊ ನಿಧಾನಕ್ಕೆ ಏನು ಎಫ್ ಐ ಆರ್ ಆಗುವಂಥ ಮಾಡಿದ್ದಾರೆ ಅಷ್ಟೊತ್ತಕ್ಕಾಗಿ ಎಲ್ಲವೂ ಕೂಡ ಎಸ್ಕೇಪ್ ಆಗಿಬಿಟ್ರೆ ಅವರು ಈಗ ರಾಜಕೀಯಕ್ಕೋಸ್ಕರ ಮೋದಿ ಬಿ ಜೆ ಪಿ ಮೈತ್ರಿ ಮೈತ್ರಿ ಅಭ್ಯರ್ಥಿ ಅಥವಾ ಈ ಬಿ ಜೆ ಪಿಯವರು ಏನು ಮಾಡ್ತಾಯಿದ್ರು ಮತ್ತೊಬ್ರು ಅಂತೆಲ್ಲ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮೂಲ ಅಲ್ಲಿ ಏನೋ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳಾಗಿದೆ ಮೂಲ ಪ್ರಕರಣದ ಮೂಲದಲ್ಲೇ ಬೇರೆ ಏನೋ ಒಂದಷ್ಟು ಲೆಕ್ಕಾಚಾರಗಳಾಗಿದೆ ಅನ್ನುವಂಥ ಒಂದು ಅವರ ಪೊಲಿಟಿಕಲ್ ನರೇಟಿವ್ನ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲಿದ್ರು ಬಿಡಲ್ಲ ಬರ್ತೀವಿ ಅಂತಾರೆ ಎಲ್ಲಿದ್ರು ಬಿಡಲ್ಲ ಇಡ್ಕೊಂಬರ್ತೀವಿ ಅಂತ ಹೇಳೋಂಥವ್ರು ಮೋದಿ ಅವ್ರಿಗೆ ಯಾಕೆ ಪತ್ರ ಬರೀತಾರೆ ಸೊ ಎಲ್ಲವೂ ಕೂಡ ಈ ಎರಡನೇ ಹಂತದ ಚುನಾವಣೆಗೆ ಒಂದು ಕಡೆ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದಂಥ ನೇಹಾ ಪ್ರಕರಣದಿಂದ ಒಂದು ಹಂತದಲ್ಲಿ ಬ್ಯಾಕ್ಫುಟ್ಟಲ್ಲಿ ಏನಿತ್ತು ಕಾಂಗ್ರೆಸ್ಗೆ ಅದನ್ನು ಮೀರಿ ಈ ಒಂದು ಪ್ರಕರಣ ಅತಿದೊಡ್ಡ ರಾಜಕೀಯ ಸ್ತ್ರವಾಗಿ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ಕರ್ನಾಟಕದಿಂದ ಆಚೆಗೆ ಗಡಿಯನ್ನ ಮೀರಿಡಿ ದೇಶವ್ಯಾಪಿ ಎಲ್ಲೆಲ್ಲಿ ಚುನಾವಣಾ ರ್ಯಾಲಿಗಳಾಗ್ತಾ ಇದ್ದಾವೆ ಎಲ್ಲೆಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲೆಲ್ಲವೂ ಕೂಡ ಕರ್ನಾಟಕದ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಆ ವಿಚಾರವಾಗಿ ಆ ಒಳಗೂ ಕೂಡ ಪರ ವಿರೋಧ ಅಭಿಪ್ರಾಯಗಳಿದ್ದಾವೆ ಆದರೆ ಈಗ ಇನ್ ದ ಸೆನ್ಸ್ ಅಂದರೆ ಇದು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಅಂತ ಅಂದರೆ ಅವರ ಕ್ಲಾರಿಟಿ ಒಂದು ಕೊಟ್ಬಿಟ್ಟಿದ್ರೆ ಅವ್ರ ಸ್ಟ್ಯಾಂಡಲ್ಲಿ ಈ ಕಲ್ಪ್ರಿಟ್ಸ್ ಯಾರೇ ಇದ್ದರು ಕೂಡ ಅವರಿಗೆ ಶಿಕ್ಷೆ ಮ್ಯಾಕ್ಸಿಮಮ್ ಆಗಲೇಬೇಕು ನಮ್ಮ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೂ ಕೂಡ ಏನು ಅಮಿತ್ ಶಾ ಅದೇ ಮಾತನ್ನು ಹೇಳಿದರೆ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಆದರೆ ಅದರ ಹೊರತಾಗಿ ಆಗ್ತಾ ಇರುವಂಥ ರಾಜಕೀಯ ಏನಿದೆ ಅದು ಈ ಒಂದು ಪ್ರಕರಣದ ಮೂಲ ಸಂತ್ರಸ್ತೆಯರು ಯಾರಿದ್ದಾರೆ ಅಥವಾ ಮೂಲ ಅನ್ಯಾಯಕ್ಕೊಳಗಾಗದ ಆಗಿರೋರು ಯಾರಿದ್ದಾರೆ ಅವರಿಗೆ ಇನ್ನಷ್ಟು ಆತಂಕ ಆಘಾತಗಳನ್ನು ಹುಟ್ಟು ಹಾಕಿದೆಯಾ ಅಥವಾ ಇನ್ನು ಯಾರು ಯಾವ ಕ್ಷಣದಲ್ಲಿ ಯಾರು ವಿಡಿಯೋ ಬರುತ್ತಪ್ಪ ಅನ್ನೋ ಆತಂಕದಲ್ಲಿದ್ದಾರಾ ಸೊ ಈ ಹ್ಯಾಂಡರ್ಸ್ ಯಾರಿದ್ದಾರೆ ಅಥವಾ ಈ ವಿಡಿಯೋ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಹ್ಯಾಂಡರ್ಸ್ ಯಾರಿದ್ದಾರೆ ಅವರನ್ನು ಬೇಗ ಪತ್ತೆ ಹಚ್ಚಿ ಫಿಕ್ಸ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕು ಒಂದು ಕಡೆ ಇವ್ರು ಯಾರಿದ್ದಾರೆ ಈ ಆರೋಪ ಎದುರಿಸ್ತಾ ಇರುವಂಥ ಈ ಅತ್ಯಂತ ನೀಚ ಅಸಹ್ಯದ ಕೆಲಸವನ್ನ ಈಗ ಏನಾಗಿದೆ ಅಂತ ಹೇಳಲಾಗ್ತಾ ಆ ಅಸಹ್ಯದ ಕೆಲಸ ನಿಜ ಆಗಿದ್ದಂಥ ಸಂದರ್ಭದಲ್ಲಿ ಬೇಗ ಏನು ಮಾಡಿ ಅವ್ರನ್ನ ಬೇಗ ಫಿಕ್ಸ್ ಮಾಡಬೇಕು ಅದರ ಹೊರತಾಗಿ ಎಲ್ಲರ ಮಾನವನ ಹಾನಿ ಮಾಡಿರುವಂತಹ ಇನ್ನಷ್ಟು ಏನು ಕಲ್ಪಿಟ್ ಸ್ಯಾರಿದ್ದಾರೆ ಅವ್ರನ್ನೂ ಕೂಡ ಬುಕ್ ಮಾಡ್ಬೇಕು ಅದು ಇವ್ರ ಕೈಯಲ್ಲೇ ಇದೆ ಇಷ್ಟೊತ್ಕಾಗ್ಲೇ ಅದನ್ನ ಮಾಡ್ಬೋದಿತ್ತು ಆದ್ರೆ ಅದ್ರಲ್ಲಿ ಏನ್ ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಯಾವುದೇ ಅಪ್ಡೇಟ್ ಸಿಗ್ತಾ ಇಲ್ಲ ಅದು ಕೂಡ ಅನುಮಾನಗಳನ್ನು ಉಂಟ ಹಾಕ್ತಾ ಇದೆ ಈಗ ನಾವು ಈ ಎಲ್ಲ ಡೆವಲಪ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ರೆ ಚಿದಾನಂದ ಪಟೇಲ್ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಗ್ರಹ ಇಲಾಖೆ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅಥವಾ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದೆಯಾ ಅಂತ ಯಾಕಂದ್ರೆ ಯಾವ ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕೊಳ್ಬೇಕಾಗಿದ್ರೆ ಒಂದು ಅಧಿಕೃತವಾಗಿ ದೂರ ಹೋಗ್ಬೇಕು ಮಾಡ್ಕೋಬಹುದು ಸೆಂಟ್ರಲ್ ಏಜೆನ್ಸಿಗೆ ದೂರ ಹೋಗಿದ್ರೆ ಅಥವಾ ಸ್ಥಳೀಯವಾಗಿ ಪೊಲೀಸರೇ ಲುಕ್ಔಟ್ ಉಚಿತವಾಗಿ ಕೊಟ್ಟು ಬಿಟ್ಟಿದ್ರೆ ಅವ್ರು ಹೊರಗಡೆ ಹೋಗಂತ ಪ್ರಮೇಯನೇ ಬರ್ತಾ ಇರಲಿಲ್ಲ ಈ ಒಂದು ವೈಫಲ್ಯವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನನ ಅಥವಾ ಇಲ್ಲಿ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇರುತ್ತಾ ಅಂತ ನಮಗೆ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೆದಿರುವಂತದ್ದು ಚುನಾವಣೆ ನಡೆದ ನಂತರ ಇಪ್ಪತ್ತೆಂಟನೇ ತಾರೀಕು ಈ ಕೇಸ್ ಪ್ರಕರಣವನ್ನು ಎಸ್ ಐ ಟಿಗೆ ಇಪ್ಪತ್ತ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಎಸ್ ಐ ಅಧಿಕೃ ಎಸ್ ಐ ಟಿ ತೆಗೆದುಕೊಂಡಿರೋದು ಅಂದರೆ ಅವರು ಪೂರ್ವನಿಯೋಜಿತವಾಗಿ ಪ್ರಜ್ವಲ್ ರೇವಣ್ಣವರು ವಿದೇಶಕ್ಕೆ ಹೋಗಿರ್ತಕ್ಕಂಥವ್ರು ಮೂರು ತಿಂಗಳು ಮೊದಲೇ ಅವರು ನಿಮಗೆ ಜರ್ಮನ್ ಫ್ರ್ಯಾಂಕ್ಫರ್ಟ್ಗೆ ಅವರು ಟಿಕೆಟನ್ನು ಬುಕ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತಲೂ ಈ ಕೇಸ್ ಈ ಪ್ರಕರಣದಲ್ಲಿ ಈ ಪ್ರಕರಣ ಪ್ರಜ್ವಲ್ ರೇವಣ್ಗೂ ಕೂಡ ಬಹುಶಃ ಇದು ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತೆ ಅನ್ನೋ ಒಂದು ಅವರಿಗೆ ಒಂದು ಕಡೆ ಇದು ಪೊಲೀಸರು ಠಾಣೆ ಮೆಟ್ಟಿಲಿರುತ್ತೆ ಎಸ್ ಐ ಟಿ ಲೆವೆಲ್ಗೆ ಹೋಗುತ್ತೆ ಈ ಮಟ್ಟಕ್ಕಾಗುತ್ತೆ ಅನ್ನೋ ಒಂದು ಅವ್ರಿಗೂ ಕೂಡ ಆ ರೀತಿ ಥಿಂಕಿಂಗ್ ಮಾಡಿರಲಿಲ್ಲ ಅವರು ಮೊದಲೇ ಬುಕ್ಕಿಂಗ್ ಮಾಡಿದ್ರು ಅವರು ಫ್ರ್ಯಾಂಕ್ಫರ್ಟ್ಗೆ ಹೋಗಿದ್ದಾರೆ ಅದಾದ ನಂತರ ಎಸ್ ಐ ಮತ್ತು ರಾಜತಾಂತ್ರಿಕ ಪಾಸ್ಪೋರ್ಟ್ ಎಲ್ಲ ಎಂ ಪಿಗಳಿಗೂ ಕೂಡ ವಿತೌಟ್ ಪರ್ಮಿಷನ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುತ್ತೆ ಅವ್ರದ್ದಿ ಇನ್ನೂ ಈಗ ಬರುವ ಅಕ್ಟೋಬರ್ ತನಕಲ್ಲೂ ಕೂಡ ಅದರ ಅವಧಿ ಇರತಕ್ಕಂಥದ್ದು ಹಾಗಾಗಿ ಅವರು ಪ್ರಪಂಚದ ಯಾವುದೇ ದೇಶಕ್ಕೆ ಕೂಡ ಅವರು ಪ್ರಯಾಣವನ್ನು ಬೆಳೆಸ್ಬೋದು ಆದರೆ ನಮಗೆ ಪಾಸ್ಪೋರ್ಟ್ ರದ್ದು ಮಾಡಿದ ಈ ಥರ ಪ್ರಕರಣ ಆದಂಥ ಸಂದರ್ಭದಲ್ಲಿ ಒಂದು ವೇಳೆ ಎಸ್ ಐ ಟಿ ಅಥವಾ ರಾಜ್ಯ ಸರ್ಕಾರಗಳು ಮನವಿ ಮಾಡಿದ್ರೆ ಆ ಪಾಸ್ಪೋರ್ಟನ್ನು ರದ್ದು ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಪಾಸ್ಪೋರ್ಟನ್ನು ರದ್ದು ಮಾಡಿದ್ರೆ ಅವರು ಯಾವ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆ ದೇಶದಲ್ಲಿ ಬಂದಿದ್ದರೆ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಅಲ್ಲಿಂದಲೇ ಅವರಿಗೆ ಕಳಿಸ್ಕೊಡ್ತಾರೆ ಇದು ಈಗ ಅವರು ಜರ್ಮನಿಯಿಂದ ಅದೇ ಫ್ರಾಂಕ್ಫರ್ಟಿಂದ ದುಬೈಗೆ ಬಂದರೆ ಅಂತ ಹೇಳಲಾಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾರೆ ಅಂತ ಹೇಳಲಾಗ್ತದೆ ಮಾರ್ಚ್ ಹದಿನೈದುವರೆಗೂ ವರೆಗೂ ಅಂತ ಹೇಳಲಾಗ್ತದೆ ಈಗಾಗಲೇ ಅವ್ರ ತಂದೆಯವ್ರ ಮೇಲೆ ಈಗಾಗಲೇ ಅವ್ರಿಗೆ ಕಿಡ್ನಾಪ್ ಕೇಸ್ ಆಗಿರ್ತಕ್ಕಂಥ ತ್ರೀ ಸಿಕ್ಸ್ಟಿ ಫೋರ್ ಎ ಮತ್ತು ತ್ರೀ ಸಿಕ್ಸ್ಟಿ ಫೋರ್ ಆಗಿರುವಂಥದ್ದು ನಿರೀಕ್ಷಣೆ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆಗೆ ಅರ್ಜಿ ಮುಂದೂಡರುವಂಥದ್ದು ಎಸ್ ಇದರಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ಇಲ್ಲಿ ಕೇಂದ್ರ ಮತ್ತು ರಾಜ್ಯನಕ್ಕಿಂತಲೂ ಒಂದು ಎಸ್ ಐ ಟಿ ಸಾಮಾನ್ಯವಾಗಿ ಅದಕ್ಕೆ ಅದ್ರದ್ದೇ ಆದ ಗೌರವ ಇರ್ತಕ್ಕಂಥ ಈಗಿರ್ತಕ್ಕಂಥ ಬಿ ಕೆ ಸಿಂಗ್ ಅವರು ಗೌರಿ ಲಂಕೇಶ್ ಅಂತ ಬಗೆಹರಿಯರಿಸಲಾಗದಂಥ ಯಾರೂ ಕೂಡ ಟ್ರೇಸ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಪರಾಧಿಗಳು ಅದನ್ನ ಹಿಸ್ಟ್ರಿ ನೋಡಿದ್ರೆ ಇದು ಔಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಅಂಥ ಕೇಸನ್ನು ಕೂಡ ಅವರು ಔಟ್ ಮಾಡಿ ಹಿಡಿದಂಥವ್ರು ಬಿ ಕೆ ಸಿಂಗ್ ಮತ್ತು ಅವ್ರು ಇರ್ತಕ್ಕಂಥ ಟೀಮು ನಾವು ಪೊಲೀಸರ ಮೇಲೆ ಯಾವುದೇ ರೀತಿ ಅನುಮಾನ ಮಾಡ ಪಡೋ ಯಾಕಂದರೆ ಎಲ್ಲೂ ಕೂಡ ಅನುಮಾನ ಬಂದಂಗೆ ನಡ್ಕೊಂತಿಲ್ಲ ನಾವು ಹೇಳ್ಬೋದು ಸಂತ್ರಸ್ತೆಯರು ಸಂತ್ರಸ್ತೆಯರನ್ನ ನಾವು ನಮಗೆ ಮಾಧ್ಯಮದಾಗೆ ಅಥವಾ ಜನಕ್ಕೆ ಗೊತ್ತಾಗ್ಲಿ ಅಂತ ಕರೆಸಿ ಮಾತಾಡೋದು ಬೇಕಂತಿಲ್ಲ ಕೆಲವರಿಗೆ ಇರುತ್ತೆ ಕೆಲವರಿಗೆ ಫ್ಯಾಮಿಲಿ ಥ್ರೆಟ್ ಇರುತ್ತೆ ಕೆಲವರಿಗೆ ಅವರ ಮರ್ಯಾದೆ ಪ್ರಶ್ನೆ ಮತ್ತೆ ಕೆಲವರಿಗೆ ಅವರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಇಂಥ ಕೇಸ್ಗಳು ಬರಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಎಸ್ ಐ ಟಿ ಅವರು ಯಾರೆಲ್ಲ ವೀಡಿಯೋಗಳಿದ್ದಾವೆ ಆ ವೀಡಿಯೋದಲ್ಲಿ ಇದ್ದವ್ರನ್ನ ನೋಡಿ ಅವ್ರನ್ನ ಕರೆದು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಮಾಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಸಾಮಾನ್ಯವಾಗಿ ಎದುರು ತರದೇ ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಸಾಮಾನ್ಯವಾಗಿ ಇದು ಮಾಜಿ ಪ್ರಧಾನಿ ಕುಟುಂಬಕ್ಕೆ ಸೇರಿದ ಕೇಸು ಮತ್ತು ಅವರಿಗೆಲ್ಲ ತಂಗ ಆಗಿರುವಂಥವ್ರು ಹಾಗಾಗಿ ಒಂದಷ್ಟು ಭಯ ಇರುತ್ತೆ ಎಸ್ ಐ ಟಿ ಆಂಗ್ಲಿಕ್ಕ ಹಾಕಿದರೆ ಎಸ್ ಐ ಟಿ ಅವರು ತುಂಬ ಚುರುಕಾಗಿ ಮಾಡ್ತಾ ಇದ್ದಾರೆ ನಿಮಗೆ ಕಳೆದ ಮೂರು ದಿನಗಳು ನಾವು ಸಂತ ಒಲೆ ಎಫ್ ಐ ಆರ್ ಆದಮೇಲೆ ಮತ್ತೊಂದು ಸಂತ್ರಸ್ತೆಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ನೆನ್ನೆ ಕೋರ್ಟಿಂದ ಕೊಡಿಸಿದ್ರು ಅವ್ರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಮತ್ತು ರಹಸ್ಯವಾಗಿ ಗುಪ್ತವಾಗಿ ಮಾತಾಡ್ತಾರೆ ನಮಗೆ ನಿಮಗೆಲ್ಲ ಸಾರ್ವಜನಿಕವಾಗಿ ಹೇಳಬೇಕಂತ ಇಲ್ಲ ಬಟ್ ಈ ಪ್ರಕರಣ ದಿನೇ ದಿನ ರಾಜಕೀಯವಾಗಿ ಕೂಡ ಪಡಿತಿರುವಂಥದ್ದು ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಾನೂನು ಅಂತ ಹೇಳುವಂಥದ್ದು ಇದು ಕೆ ಪ್ರಕರಣ ಬಯಲಿಗೆ ಬಂದು ಈ ಮಟ್ಟದ ಇದಾದಾಗ ಸರ್ಕಾರ ಎಸ್ ಐ ಟಿ ಕೊಡೋಕ್ಕಿಂತ ಮೊದಲೇ ಪ್ರಜ್ವಲ್ ರೇವಣ್ಣರು ವಿದೇಶಕ್ಕೆ ಆರಿದರು ಒಂದು ಭಾಗ ಮತ್ತೊಂದು ಕಡೆ ಸರ್ಕಾರ ಕೂಡ ಎಲ್ಲ ಒಂದು ಕಡೆ ಈ ವಿಷಯದಲ್ಲಿ ಚುನಾವಣೆ ಐತಿ ನೀವು ಇಪ್ಪತ್ತೇಳನೇ ತಾರೀಕು ಕೊಟ್ಟಿದ್ದರೆ ಇಡೀ ಒಂದು ಮೆಸೇಜ್ ಪಾಸಾಗೋದು ಚುನಾವಣೆಯಲ್ಲಿ ಆತ ಅಭ್ಯರ್ಥಿ ಆಗಿದ್ದ ಹಾಗಾಗಿ ಆತನ ಹಿನ್ನಡೆ ಆಗಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ ಅವ್ರಿಗೆ ಅನುಕೂಲ ಆಗಲಿ ಅಂತ ಎಸ್ ಐ ಟಿ ಕೊಡೋ ಮುಖಾಂತರ ಮೆಸೇಜ್ ಪಾಸ್ ಮಾಡಿದರು ಅಂತ ಹೇಳ್ತೀನಿ ಮತ್ತು ಚುನಾವಣಾ ಆಯೋಗಕ್ಕೂ ಕೂಡ ಗಮನಕ್ಕೆ ತರಬೇಕು ಇವೆಲ್ಲ ಕೂಡ ಆಯಾಮಗಳು ಇರ್ತಕ್ಕಂಥದ್ದು ಬಟ್ಟು ಇದು ರಾಜಕೀಯ ಆಗಬಾರ್ದು ನ್ಯಾಯಯುತವಾಗಿ ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಎಸ್ ಐ ಟಿ ಅನ್ನೋದೇನಿದೆ ಈ ಪೊಲೀಸ್ ವ್ಯವಸ್ಥೆ ವಿಶ್ವಾಸಾರ್ಹ ಮೂಡಿಸಬೇಕು ಇಂಥ ಐ ಪ್ರೊಫೈಲ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ಕೇಸ್ ಅನ್ನೋದು ವಿಶೇಷವಾಗಿ ತೆಗೆದುಕೊಳ್ಳುವಂಥದ್ದು ಆ ಥರ ಅಲ್ಲ ಇದು ಸಾಮಾನ್ಯ ಒಬ್ಬ ಯಾರೇ ಈ ಥರ ಕೆಲಸ ಮಾಡಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗೆ ಏನು ಕಾನೂನು ಇದೆ ಮತ್ತು ಇಂಥ ದೊಡ್ಡ ಫ್ಯಾಮಿಲಿ ಇದೆ ಒಂದೇ ಕಾನೂನು ಅಂತೇಳಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಎಂಥವ್ರಿಗೆ ಕೂಡ ಶಿಕ್ಷೆ ಆಗುತ್ತೆ ಎಂಥವ್ರನ್ನೂ ಕೂಡ ನಾವು ಬಿಡಲ್ಲ ಅನ್ನೋದು ಮೆಸೇಜ್ ಪಾಸ್ ಮಾಡಬೇಕು ಅದರ್ವೈಸ್ ಇದರಲ್ಲೂ ಕೂಡ ರಾಜಕೀಯ ಆಗಿ ಬಚಾವಾಗ್ತಾರೆ ಅಂತ ಹೇಳಿದರೆ ಬಟ್ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಮೇಲೆ ಸಾರ್ವಜನಿಕರಲ್ಲಿ ಇದ್ದರಕಂಥ ನಂಬಿಕೆ ಮತ್ತಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಖಂಡಿತವಾಗ ಇವಾಗ ಸಾರ್ವಜನಿಕರ ನಂಬಿಕೆ ವಿಚಾರ ಬಂದಾಗ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಜನ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಾವು ಯಾವ ಕ್ಷೇತ್ರವನ್ನ ಗಮನಿಸ್ತಾ ಇದ್ದೀವಿ ಎಲ್ಲಿ ಟ್ರೆಂಡ್ ಹೇಗಿದೆ ಅಂತ ಗಮನಿಸೋದಾದ್ರೆ ಹಾವೇರಿ ಕ್ಷೇತ್ರವನ್ನ ನೋಡ್ತಾ ಹೋಗೋಣ ಏಲಕ್ಕಿ ನಾಡು ಹಾವೇರಿಯಲ್ಲಿ ರಂಗೇರ್ತಾ ಇದೆ ಚುನಾವಣಾ ಅಖಾಡ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಈ ಬಾರಿ ಅಗ್ನಿ ಪರೀಕ್ಷೆ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಗ್ಯಾರಂಟಿ ವರದಾನವಾಗುತ್ತ ಹೇಗಿದೆ ಹಾವೇರಿ ಲೋಕಸಭಾ ಅಖಾಡ ಪ್ರಶ್ನೆ ಸಹಜವಾಗಿ ಮಧು ನಿಮ್ಮಲ್ಲಿ ನಾನು ಕೇಳೋದಾದ್ರೆ ಹೇಗಿದೆ ಅಖಾಡ ದಶಕಗಳ ಕಾಲ ಚುನಾವಣಾ ರಾಜಕೀಯದಲ್ಲಿ ಪೊಳಗೆ ಗೆದ್ದು ಸಿಎಂ ಆಗೋರ್ಗೂ ಕೂಡ ಎರಡು ದಶಕದಿಂದ ಬಿಜೆಪಿಯ ತೆಕ್ಕೆಯಲ್ಲಿರುವಂತಹ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳೋ ಒಂದು ಯಾಕಂದ್ರೆ ಸಮುದಾಯದ ಒಂದು ವರ್ಚಸ್ಸು ಕೂಡ ಬರುತ್ತೆ ಮತ್ತು ಒಬ್ಬ ಮಾಜಿ ಸಿ ಎಂ ಆಗಿ ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದಕ್ಕಿಂತ ಅತಿ ದೊಡ್ಡ ಆಘಾತ ಅವರ ರಾಜಕೀಯ ಜೀವನದಲ್ಲಿ ಇರ್ಲಿಕ್ಕಿಲ್ಲ ಸೊ ಹೀಗಾಗಿ ಈ ಇಬ್ಬರಿಗೂ ಕೂಡ ಏನು ಆನಂದ್ ಸ್ವಾಮಿ ಗಡ್ಡದೇವರ ಮಠ ಇರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಇಬ್ಬರು ಕೂಡ ಮೊದಲ ಬಾರಿ ಪಾರ್ಲಿಮೆಂಟ್ ಗೆ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು ಆದ್ರೆ ಅನುಭವದಲ್ಲಿ ಅಥವಾ ರಾಜಕೀಯ ಪಟ್ಟು ಮತ್ತೊಂದು ಅಥವಾ ರಾಜಕೀಯ ಚುನಾವಣಾ ರಾಜಕೀಯದಲ್ಲಿ ಇವರು ಅತಿ ಹೆಚ್ಚು ಅನುಭವವನ್ನು ಪಡ್ಕೊಂಡಿರೋದ್ರಿಂದ ಅವರ ಅನುಭವಕ್ಕೆ ಈ ಇದು ಅತಿ ದೊಡ್ಡ ಪರೀಕ್ಷೆ ಆಗುತ್ತೆ ಮತ್ತು ಅವರ ನಾಯಕತ್ವಕ್ಕೂ ಕೂಡ ಪರೀಕ್ಷೆ ಆಗುತ್ತೆ ಅದರ ಹೊರತಾಗಿ ಹಲವಾರು ಫ್ಯಾಕ್ಟರ್ಸ್ ಇದೆ ಲಿಂಗಾಯತ ಮತ ಬ್ಯಾಂಕ್ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇದೆ ಆರು ಲಕ್ಷದ ಎಂಬತ್ತು ಸಾವಿರ ಮತ ಕುರುಬ ಮತ ಬ್ಯಾಂಕ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಇದೆ ಯಾಕೆ ಕುರುಬ ಮತ ಬ್ಯಾಂಕ್ ಈ ಸಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಕುರುಬ ನಾಯ ಸಮುದಾಯದ ಒಂದು ಅತಿದೊಡ್ಡ ವರ್ಚಸ್ಸು ಮತ್ತು ನಾಯಕತ್ವದ ಮೊಹರಿ ಇರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಶ್ವರಪ್ಪ ಮತ್ತು ಅವರ ಮಗನ ಪ್ರಕರಣದಲ್ಲಿ ಏನಿದೆ ಹಾವೇರಿ ಕ್ಷೇತ್ರದ ವಿಚಾರವಾಗಿ ಜಟಾಪಟಿ ಏನಾಗಿದೆ ಸೊ ಅಲ್ಲಿ ಏನಾದರೂ ಇವರ ಬಳಿ ಕುರುಬ ಮತಗಳು ಉಳಿಯುವಂಥ ಅಥವಾ ಅಸ್ಮಿತೆ ಸಮುದಾಯದ ಅಸ್ಮಿತೆ ಬಂದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ವೈಯಕ್ತಿಕವಾಗಿ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊತಾರೆ ಅನ್ನುವಂಥ ಕೂಡ ಸವಾಲು ಕೂಡ ಇಲ್ಲೇ ಇದೆ ಅದರ ಜೊತೆ ಅದರ ಹೊರತಾಗಿ ಎಸ್ ಸಿ ಎಸ್ ಟಿ ಏನು ಮೂರು ಲಕ್ಷ ಇದ್ದಾರೆ ಮತ್ತು ಮುಸ್ಲಿಂ ಎರಡು ಲಕ್ಷ ತೊಂಬತ್ತೆ ಈ ಎರಡು ಮತ ಬ್ಯಾಂಕ್ನ ಮೇಲೆ ಸಾಲಿಡ್ ಆಗಿ ನಮ್ಮ ಕಂಟ್ರೋಲ್ ಇದೆ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಈ ಒಂದು ಜಾತಿ ಸಮೀಕರಣದ ಹೊರತಾಗಿ ನಮಗೆ ಈ ಸಲ ಗ್ಯಾರಂಟಿಯ ಒಂದು ಬಲ ಇದೆ ಆ ಗ್ಯಾರಂಟಿಯ ಬಲದ ಮೂಲಕ ಮಹಿಳಾ ಮತದಾರನ್ನ ನಾವು ಹಿಡಿದಿಟ್ಕೊಳ್ತೀವಿ ಅನ್ನುವಂಥ ವಿಶ್ವಾಸದ ಜೊತೆ ಕಾಂಗ್ರೆಸ್ ಇಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹೊಸ ಇಳಿಸಿ ಅದರ ಹೊರತಾಗಿ ಪಿಗೆ ಈ ಹಿಂದೆ ಏನು ಸಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಅಥವಾ ಗೃಹ ಮಂತ್ರಿಗಳು ಅಥವಾ ಹಿರಿಯ ಸಚಿವ ಸ್ಥಾನಗಳನ್ನು ಹಿರಿಯರಾಗಿ ಸಚಿವ ಸ್ಥಾನಗಳನ್ನು ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಡೀ ಜಿಲ್ಲೆಗೆ ಅವರ ಕ್ಷೇತ್ರದ ಹೊರತಾಗಿ ಏನು ತಂದಿದ್ದೀನಿ ಅಥವಾ ಏನೆಲ್ಲ ಮಾಡಬೇಕು ಅಂತ ಕನಸಿತ್ತು ಅಂತ ಏನೇ ರೀತಿ ಕ್ಯಾಂಪೇನ್ ಮಾಡಿದ್ರು ಕೂಡ ಅದರ ಹೊರತಾಗಿ ಗ್ಯಾರಂಟಿಯ ಒಂದು ಪ್ರಭಾವ ಮತ್ತು ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಈಗ ಬೊಮ್ಮಾಯಿಯವರು ಅಂತಿಮವಾಗಿ ಮೋದಿಯವರ ವರ್ಚಸ್ಸು ಬಿ ಜೆ ಪಿಯ ಸಂಘಟನೆ ಮೇಲೆ ಮತ ಕೇಳುವಂಥ ಒಂದು ಪರಿಸ್ಥಿತಿ ಒತ್ತಡ ಈ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಸೊ ಮೋದಿಯವರ ವರ್ಚಸ್ಸು ಮತ್ತು ಮೈನಸ್ ಶಿವಕುಮಾರ್ ಉದಾಸಿ ಏನೇ ನಮ್ಮ ಜೊತೆ ಇದ್ದೀವಿ ಅಂತಂದರೂ ಕೂಡ ಉದಾಸಿ ಫ್ಯಾಮಿಲಿಯ ಹಿಡಿತದಲ್ಲಿದ್ದಂಥ ಒಂದು ಅವರ ಒಂದು ಪ್ರಾಬಲ್ಯದಲ್ಲಿದ್ದಂಥ ಈ ಒಂದು ಈ ಕ್ಷೇತ್ರದಲ್ಲಿ ಈ ಸಲ ಉದಾಸಿ ಇಲ್ಲ ಸೊ ಉದಾಸಿ ಅವರ ಅವರ ಒಂದು ಏನು ಅವರ ಒಂದು ಕಂಟೆಸ್ಟ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಕೋತಾರೆ ಆ ಒಂದು ಮೈನಸ್ ಉದಾಸಿ ಫ್ಯಾಕ್ಟರ್ನ ಮತ್ತು ಈ ಒಂದು ಜಾತಿ ಸಮೀಕರಣ ಮತ್ತು ಲಿಂಗಾಯತ ಫ್ಯಾಕ್ಟರ್ ಎಲ್ಲವನ್ನೂ ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ಕೋತಾರೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಕುತೂಹಲ ಒಂದು ಕಡೆ ಜಾತಿಯ ಅಸ್ಮಿತೆಯ ವಿಚಾರ ಬಂದ ಹಾಗೆ ಚಿದ್ ಪಟೇಲ್ ಮತ್ತೊಂದು ಕಡೆ ದೇಶದ ವಿಚಾರದಲ್ಲೂ ಭದ್ರತೆಯ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತಾ ಇನ್ನೊಂದು ಕಡೆ ಧರ್ಮದ ವಿಚಾರ ಕೂಡ ಎಲ್ಲ ಒಂದು ಸಮೀಕರಣವನ್ನ ಗಮನಿಸಿದ್ರೆ ಈ ಬಾರಿ ದೇಶದ ವಿಚಾರದಲ್ಲಿ ಜನ ನಿರ್ಧಾರವನ್ನು ಮಾಡುವ ಸಾಧ್ಯತೆ ಇದೆಯಾ ಅಥವಾ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳ ಯಾವ ರೀತಿಯಾಗಿರ್ತಕ್ಕಂಥ ಜನರ ಮನಸ್ಥಿತಿಯಲ್ಲಿ ಇರುವಂತದ್ದು ಅಂತ ಬಹುಶಃ ನೀವು ಜನಮತ ಯಾತ್ರೆಯಲ್ಲೂ ಕೂಡ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಶಿವಕುಮಾರ್ ಉದಾಸಿಯವರು ಎಂ ಪಿ ಆಗ್ತಾರೆ ನಿತ್ಯ ಸತತವಾಗಿ ಎರಡು ಬಾರಿ ಎಂ ಪಿ ಆಗಿರುವಂಥದ್ದು ಅವರು ಈಗ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ ಸಂಪೂರ್ಣ ಇಡೀ ರಾಜಕೀಯ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಪರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ ನಿಮಗೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಗಳಿಗೆ ಗೆದ್ದಿರ್ತಕ್ಕಂಥ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರ ಎಂಟರಲ್ಲಿ ಏಳು ಕಾಂಗ್ರೆಸ್ ಒಂದು ಒಂದು ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಹಾವೇರಿ ಲೋಕಸಭೆ ಕ್ಷೇತ್ರದಲ್ಲಿ ನಿಮಗೆ ನಿರ್ಣಾಯಕ ಮಾತಾರೆ ಮದುವೆ ಹೇಳ್ದಂಗೆ ಲಿಂಗಾಯತ ಮತ್ತರು ಎಸ್ ಆದರೆ ಎರಡೂ ಜನ ಲಿಂಗಾಯತ ಇರ್ತಕ್ಕಂಥ ಇವರು ಸಿಗ್ಗಾವಿಯಿಂದ ಬಂದು ಹಾವೇರಿಂದ ಸ್ಪರ್ಧೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ನಿಮಗೆ ಗಡ್ಡೆಯವ್ರ ಮಠವರು ಕೂಡ ಅವರು ಗದಗನವರು ಮತ್ತು ಎರಡೂ ಜನ ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು ನಾವು ಹಂಡ್ರೆಡ್ ಪರ್ಸೆಂಟು ಅದು ಬಿ ಜೆ ಪಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ಅಥ್ವಾ ಫಿಫ್ಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಅವ್ರದೇ ಆದ ರಿಲೇಟಿವ್ಸ್ ಇರ್ತಾರೆ ಅವ್ರದೇ ಆದ ಕಾಂಟ್ಯಾಕ್ಟ್ಸ್ ಇರುತ್ತೆ ಅವ್ರದೇ ಆದ ಫ್ರೆಂಡ್ಸ್ ಇರ್ತಾರೆ ಮತ್ತು ಜಾತಿ ಒಳಗಡೆ ಕೂಡ ಅವ್ರದ್ದೇ ಆದ ಒಂದು ಸಮೀಕರಣಗಳು ಇರ್ತವೆ ಆದರೂ ಕೂಡ ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಎರಡು ಲಕ್ಷದ ತೊಂಬತ್ತು ಸಾವಿರ ಮತಗಳಿದ್ದಾವೆ ನಿಮಗೆ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿಯವರು ಆನಗಲ್ ಉಪಚುನಾವಣೆ ತೆಗೆದುಕೊಡುವುದು ಆ ಉಪಚುನಾವಣೆಯಲ್ಲಿ ನಿಮಗೆ ಆನಗಲ್ ಆನಗಲ್ ಉಪಚುನಾವಣೆ ಸೋತು ಯಡಿಯೂರಪ್ಪ ಅಂತ ಹೇಳಿದ್ರೆ ಎಲ್ಲ ಘಟಾನುಘಟಿಗಳೂ ಶಿವರಾಜ್ ಸಜ್ಜನ್ರವರು ಬಾಜ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದರು ಮತ್ತು ಮಾನೆಯವರು ಕಾಂಗ್ರೆಸ್ನ ಅಭ್ಯರ್ಥಿ ನಿಮಗೆ ಆವತ್ತು ಜಾತಿ ಸಮೀಕರಣಕ್ಕಿಂತಲೂ ಅವತ್ತು ನಿಮಗೆ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನ ಕೈ ಹಿಡಿದು ಹಾಗಾಗಿ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ನಂಬಿರತಕ್ಕಂಥದ್ದು ಹೇಳಿದ ಕುರುಬ ಇವರ ಹೇಳಿಕೆಯೂ ಕೂಡ ಮಾಡಬೇಕು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿದ್ದು ಇದೇ ಬೊಮ್ಮಾಯಿ ಅವರಲ್ಲ ಸೊ ಅಂತವೂ ಕೂಡ ಏನಾದರೂ ನೆನಪಿನಲ್ಲಿ ಉಳಿದಿದ್ದೇವೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಅತಿ ದೊಡ್ಡ ಪರಿಣಾಮವನ್ನು ಕೂಡ ಬೀರುತ್ತೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕುರುಬ ಮತಗಳಿವೆ ಮತ್ತೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಇದಾವೆ ಮತ್ತು ಸದ್ಯಕ್ಕೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇರುವಂತದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರಿಗೆ ಅಷ್ಟು ಕ್ಷೇತ್ರಗಳಲ್ಲಿ ನಿಮಗೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ದರೂ ಕೂಡ ಬಸವರಾಜ ಬೊಮ್ಮೆಯವರು ಆ ಭಾಗದವ್ರು ಹಾವೇರಿ ಆ ಸುತ್ತಮುತ್ತ ಭಾಗದವ್ರು ಆಗಿದ್ದರಿಂದ ಅವ್ರದ್ದೇ ಆದ ಸಂಪರ್ಕಗಳಿರ್ತಕ್ಕಂಥದ್ದು ಅವ್ರಿಗೆ ಪಕ್ಷಾತೀತವಾಗಿ ನಿಮಗೆ ಅವರಿಗೆ ಫ್ರೆಂಡ್ಸ್ಗಳು ಇರುವಂಥದ್ದು ಮತ್ತು ಮುಖ್ಯಮಂತ್ರಿ ಆಗಿದ್ದರಿಂದ ಇಡೀ ಹಾವೇರಿ ಗದಗದ ಅವ್ರ ನಾಡಿ ಮಿಡ್ತಾ ಗೊತ್ತು ನಿಮಗೆ ಅಲ್ಲಿ ಎಚ್ ಕೆ ಪಾಟೀಲ್ರವರು ಗದಗದ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೂ ಕೂಡ ಸವಾಲು ಚುನಾವಣೆ ಗೆಲ್ಸ್ಕೊಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಮಂತ್ರಿಗಿರಿ ಮತ್ತೊಂದು ಬೇರೆ ಬೇರೆ ಅವ್ರ ಸವಾಲುಗಳು ಹಾಗಾಗಿ ಸದ್ಯಕ್ಕೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರನ್ನು ಹೇಳ್ತಾರೆ ಭಾಳಷ್ಟು ಜನ ದೇಶದ ಹೆಸರಿನ ಹೇಳ್ತಾರೆ ಈಗ ಇತ್ತೀಚೆಗೆ ಪ್ರಧಾನಿ ಭಾಷಣವನ್ನು ನೋಡಿದ್ರೆ ಅಲ್ಲೊಂದು ಕಡೆ ಒಂದಷ್ಟು ಹಿಂದೂ ಮತಗಳು ಕ್ರೋಢೀಕರಣ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಅಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರಿಂದ ಮತ್ತು ಹಾಲಿ ಶಾಸಕರಾಗಿದ್ದರಿಂದ ಬಸವರಾಜ ಬೊಮ್ಮಾಯಿ ಅಂತವರು ಗೆದ್ದರೆ ಒಂದು ವೇಳೆ ಮತ್ತೆ ಎನ್ ಡಿ ಎ ಬಂದರೆ ಇಲ್ಲಿ ಕೆಲಸ ಆಗುತ್ತೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಕೆಲಸ ಆಗುತ್ತೆ ಅಂತ ಹೇಳಿ ಅವರ ಪರವಾಗಿ ಇರ್ತಕ್ಕಂಥದ್ದು ಇದರ ನಡುವೆ ನಿಮಗೆ ಶಿವಕುಮಾರ್ ಅವರು ಏನು ಮಾಡಿಲ್ಲ ಅಂತ ಆರೋಪ ಇರ್ತಕ್ಕಂಥದ್ದು ಬಟ್ ಬಸವರಾಜ ಬೊಮ್ಮಾಯಿಯರ ಮೇಲೆ ಒಂದು ವಿಶ್ವಾಸ ಇದೆ ಯಾಕಂತೇಳಿದ್ರೆ ಅವರು ಎಕ್ಸ್ ಸಿ ಎಮ್ ಆಗಿದ್ದಂಥವರು ಒಂದು ವೇಳೆ ಅವರು ಅಲ್ಲಿಂದ ಗೆದ್ದರೆ ಅವರು ಮಂತ್ರಿ ಆಗುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚು ಅನುದಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಜನ ನಂಬಿರುವಂಥದ್ದು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಇಲ್ಲಿರ್ತಕ್ಕಂಥ ಒ ಬಿ ಸಿ ಮತ ಬ್ಯಾಂಕು ಅಲ್ಪಸಂಖ್ಯಾತ ಮತ ಬ್ಯಾಂಕು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಬ್ಯಾಂಕು ನಮ್ಮನ್ನು ಕೈ ಹಿಡಿತೆ ಮತ್ತು ಗ್ಯಾರಂಟಿ ಕೈ ಹಿಡಿತೆ ಅಂತೇಳಿ ಕಾಂಗ್ರೆಸ್ನ ನಂಬಿಕೆ ಇರ್ತಕ್ಕಂಥದ್ದು ಖಂಡಿತ ಈಗ ಒಂದು ಕಡೆ ಕಾಂಗ್ರೆಸ್ನ ನಂಬಿಕೆ ಆಯಿತು ಮೊದಲು ಈಗ ನಾವು ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಈ ಬಾರಿ ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲೂ ನೋಡಿದ್ರು ಕೂಡ ಮಾಜಿ ಮುಖ್ಯಮಂತ್ರಿಗಳಿಗೆ ಹೆಚ್ಚಾಗಿ ಮಣೆ ಹಾಕ್ತಾ ಕಾಣಿಸ್ತಾ ಇದೆ ಅದರಲ್ಲಿ ಬೊಮ್ಮಾಯಿ ಅವರು ಕೂಡ ಇರುವಂತದ್ದು ಒಂದು ವೇಳೆ ಬೊಮ್ಮಾಯಿ ಏನಾದ್ರು ಗೆದ್ರಿ ಅಥವಾ ಒಂದು ಕಡೆಯಿಂದ ಅವರು ಸೋತ್ರೆ ಯಾವ ರೀತಿಯಾದಂತ ಇಂಪ್ಯಾಕ್ಟ್ ಅದು ರಾಷ್ಟ್ರ ರಾಜಕಾರಣದಲ್ಲಿ ಆಗ್ಬಹುದು ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ ಟಿಕೆಟ್ ಕೊಟ್ಟಿರುವಂತದ್ನ ನೋಡಿ ಆ ಒಂದು ಈಗ ಎಲ್ಲೆಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಆಲ್ರೆಡಿ ಇದ್ದಂತ ಸಿಟಿಂಗ್ ಎಂ ಪಿಗಳಲ್ಲಿ ಅಥವಾ ಆಲ್ರೆಡಿ ತ್ಯಾಗ ಏನು ಕ್ಷೇತ್ರಗಳನ್ನ ತೆಗೆಸಿರುವಂತ ಕಡೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನು ಅಂತ ಸೊ ಆ ಒಂದು ಕಾರಣ ಯಾಕೆ ಬಂತು ಅಂತ ಅಂದ್ರೆ ಸ್ಥಳೀಯವಾಗಿ ಮತ್ತೊಂದಷ್ಟು ಪ್ರಖರವಾದ ಮುಖಗಳು ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಈ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಅವರ ಒಂದು ವರ್ಚಸ್ಸು ಮಾಜಿ ಸಿಎಂ ಅನ್ನೋ ಲೆಕ್ಕಾಚಾರ ಅನುಭವ ಈ ಇದೆಲ್ಲವೂ ಕೂಡ ವರ್ಕ್ ಆಗದ ಸಮುದಾಯ ಮತ್ತು ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಆಗಬಹುದು ಅನ್ನೋ ಕಾರಣಕ್ಕೆ ಅವ್ರನ್ನ ಹ್ಯಾಂಡ್ ಪಿಕ್ ಮಾಡಿರುವಂಥದ್ದು ಸೊ ಆದರೆ ಅದೇ ಕಾರಣಕ್ಕೆ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಬೊಮ್ಮಾಯಿ ಅವರು ಕೂಡ ಹೊಸಬರಾದಂತಹ ಆನಂದ್ ಗಡ್ಡದೇವರ ಮಠ ಅವರ ಎದುರುಗಡೆ ಅವರ ತಂದೆ ಬಿಡಿ ಆನಂದ್ ಗಡ್ಡದೇವರ ಮಠ ಅವರ ತಂದೆ ಎಮ್ ಎಲ್ ಆಗಿದ್ರು ಇವ್ರಿಗೆ ಅಷ್ಟೇ ಪ್ರಮಾಣದ ಬೆಳಗಾವಿಯಲ್ಲೂ ಕೂಡ ಏನು ಇಂಪ್ಯಾಕ್ಟ್ ಮಾಡುವಂಥ ಒಂದು ಲೆಕ್ಕಾಚಾರ ಇತ್ತು ಆದರೆ ಇಲ್ಲಿ ಹೊಸಬರು ಅಂತೇಳಿ ಇಗ್ನೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಕ್ವೇಷನ್ಸ್ ಬೇರೆ ಬೇರೆ ಇದೆ ಹೀಗಾಗಿ ಗೆಲುವಿಗಾಗಿ ಎಲ್ಲ ಶ್ರಮವನ್ನು ಹಾಕಬೇಕು ಅಂತ ಪ್ರತಿ ಕ್ಷಣ ಪ್ರತಿದಿನ ಓಡಾಡ್ತಾ ಇದ್ದಾರೆ ಕಾಲಿಗೆ ಚಕ್ರ ಕೊಟ್ಕೊಂಡು ಸೊ ಅವರಿಗೂ ಕೂಡ ಆ ಗೆಲುವಿನ ಅನಿವಾರ್ಯತೆ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು ಗೊತ್ತಿರುವಂಥದ್ದು ಸೋತ್ರೆ ಅದರ ಇಂಪ್ಯಾಕ್ಟು ಅತಿದೊಡ್ಡ ಆ ಮಟ್ಟದಲ್ಲಿ ಆಗ ಆಗುತ್ತೆ ಯಾಕಂದರೆ ಒಬ್ಬ ಮಾಜಿ ಸಿ ಆಗಿ ಆ ಒಂದು ಜಿಲ್ಲೆಯವರೇ ಆಗಿ ಆ ಒಂದು ಕ್ಷೇತ್ರವನ್ನು ಉಳಿಸ್ಕೊಳಕ್ಕೆ ಆಗಲಿಲ್ಲ ಅಥವಾ ಅವರ ತವರಿನ ಕ್ಷೇತ್ರ ಬರುವಂಥ ಆ ಭಾಗದಲ್ಲೂ ಕೂಡ ಅದನ್ನು ಉಳಿಸ್ಕೊಳಕ್ ಆಗಲಿಲ್ಲ ಅನ್ನುವಂತ ಒಂದು ನರೇಶನ್ ಇದೆಯಲ್ಲ ಅದು ಅತಿ ದೊಡ್ಡ ಒಂದು ಹಿನ್ನಡೆಯನ್ನ ತಂದು ಕೊಡುತ್ತೆ ಈ ಹಿನ್ನೆಲೆಯಲ್ಲಿ ಅವರು ಶತಾಯ ಗತಾಯ ಗೆಲ್ಲೇಬೇಕು ಅಂತ ಎಲ್ಲಾ ರೀತಿಯ ಶ್ರಮವನ್ನು ಅಲ್ಲಿ ಹಾಕ್ತಾ ಇದ್ದಾರೆ ನಿಮಗೆ ಆ ಕ್ಷೇತ್ರದಲ್ಲಿ ಮೋದಿ ಅಲೆ ಮತ್ತು ದೇಶದ ಭದ್ರತೆ ವಿಚಾರ ಚರ್ಚೆ ಆಗ್ತಿದೆ ಮತ್ತು ಬಸವರಾಜ ಬೊಮ್ಮೆಯವರು ಮಾಜಿ ಮುಖ್ಯಮಂತ್ರಿಗಳು ಚರ್ಚೆ ಆಗ್ತಿರುವಂತದ್ದು ಸದ್ಯಕ್ಕೆ ಅಲ್ಲಿ ಬಸರಾಜ್ ಬೊಮ್ಮಾಯಿ ಪರವಾಗಿ ಒಂದಷ್ಟು ಅಲೆಗಳಿರ್ತಕ್ಕಂಥದ್ದು ಮತ್ತು ಅಲ್ಲಿ ದೇಶ ಮತ್ತು ಮೋದಿ ಅನ್ನೋದು ಚರ್ಚೆ ಆಗ ಆಗ್ತಿರೋದ್ರಿಂದ ಬಹುತೇಕ ಒಂದಷ್ಟು ಆ ಮತಗಳೇ ಬಸವರಾಜ ಬೊಮ್ಮಾಯಿ ಅವರಿಗೆ ಫೇವರ್ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು ಸದ್ಯದ ಸ್ಥಿತಿಗತಿಯಲ್ಲಿ ನಿಮಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಇಡೀ ಕ್ಷೇತ್ರ ಎಲ್ಲ ಒಂದು ಕಡೆ ಮುನ್ನಡೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಏಳು ಶಾಸಕರುಗಳು ಇದ್ದರೂ ಕೂಡ ನಿಮಗೆ ಇದು ರಾಷ್ಟ್ರದ ಚುನಾವಣೆ ಆಗಿದ್ರೆ ಆಗಿದ್ದರಿಂದ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಗೆದ್ದರೆ ಕೇಂದ್ರ ಮಂತ್ರಿ ಆಗ್ತಾರೆ ಕೇಂದ್ರ ಮಂತ್ರಿ ಆದರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನವನ್ನು ತರ್ತಾರೆ ಮತ್ತು ಕೆಲಸ ಮಾಡಿಸ್ತಾರೆ ಮತ್ತು ಕೆಲಸ ಮಾಡಿಸ್ತಕ್ಕಂಥ ತಾಕತ್ತು ಇರ್ತಕ್ಕಂಥದ್ದು ಮತ್ತು ಒಂದು ವೇಳೆ ಅವರು ಮಂತ್ರಿ ಆಗದಿದ್ದರೂ ಕೂಡ ಕೇಂದ್ರದ ದೊಡ್ಡ ದೊಡ್ಡ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರುಗಳು ಸಂಪರ್ಕ ಚೆನ್ನಾಗಿದೆ ಅನುದಾನವನ್ನು ತರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿರುವಂಥದ್ದು ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸಚಿವರಾಗ್ತಾರೋ ಒಂದು ಚರ್ಚೆ ಅನ್ನೋದಿದೆಯಲ್ಲ ಆ ಚರ್ಚೆ ಅವರಿಗೆ ಒಂದಷ್ಟು ಪಾಸಿಟಿವ್ ಆಗಿರುವಂಥದ್ದು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಕ್ಕೆ ಅನೇಕ ಜನ ಅಲ್ಲಿ ಇರೋದು ಮತ್ತು ಭಾರತೀಯ ಜನತಾ ಪಕ್ಷದ ಅನೇಕರು ಕೂಡ ಬಸವರಾಜ್ ಬೊಮ್ಮಾಯಿ ಅಂತ ಹೇಳಿ ಮನಸ್ಸು ಮಾಡಿ ಈಗ ಫೀಲ್ಡ್ ಗೆಳದಿರುವಂತದ್ದು ಹಾಗಾಗಿ ಇಲ್ಲಿ ಒಂದು ನೆಹರು ಓಲಕರ್ ಅಂತ ಒಂದು ಏನು ಟ್ವಿಸ್ಟ್ ಅವು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು ಏನೇ ಆದ್ರೂ ಸರ್ಫೇಸ್ ಲೆವೆಲಲ್ಲಿ ಅಲ್ಲಿ ಅಷ್ಟು ಈಸಿ ಅಂತೂ ಇಲ್ಲ ಟಫ್ ಐಟ್ ಅಂತೂ ಇರೋದು ಅಂತ ಕಾಣಿಸ್ತಾ ಇದ್ರು ಖಂಡಿತವಾಗಿಯೂ ಕೂಡ ಇವತ್ತಿನ ಚುನಾವಣಾ ಚದುರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಫ್ಯಾಂಕ್ ಚಿದಾನಂದ್ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೂ ಕೂಡ ಧನ್ಯವಾದಗಳು ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡ